ಇವತ್ತು ಟೀಸರ್ ಮತ್ತೆ ಒಂದು ಸಾಂಗ್ ಕೂಡ ಒಳ್ಳೆ ರೆಸ್ಪಾನ್ಸ್. ಹೇಗೆ ಈ ಕತೆ ಹುಟ್ಕೊಂಡಿದ್ದ ಹಾಗೆ ಇದನ್ನೇ ಮಾಡ್ಬೇಕಂತ ಅನ್ಸುತ್ತೆ ಸರ್? ಇದು ಕತೆ ಹುಟ್ಕೊಂಡಿದ್ದು ನಾನು ಆ್ಯಕ್ಚುಲಿ ಐ ಟಿ ಸೆಕ್ಟರ್ ಕೆಲಸ ಮಾಡ್ತಿದ್ದೆ. ಸೊ ಅವಾಗ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಾಗ ನನಗೆ ಡ್ರೈವರ್ ಜೊತೆ ಆದ ಒಂದು ಕೆಲವೊಂದು ಇಂಟ್ರಾಕ್ಷನ್ನು ಮತ್ತು ಅವ್ರು ನನಗೆ ಹೇಳ್ಕೊಂಡಿದ್ದು ಕೆಲವೊಂದು ಪ್ರಾಬ್ಲಮ್ಸ್ಗಳು ಅವ್ರು ಹೆಂಗೆ ಫೇಸ್ ಮಾಡ್ತಾರೆ. ಯಾಕಂದರೆ ಕೆಲವೊಂದು ಸರಿ ಏನಾಗ್ತಿತ್ತು ಅಂದರೆ ಐ ಟಿಯಲ್ಲಿ ಕೆಲಸ ಮಾಡ್ತೀನಿ, ನಾವು ಒಂದು 40,000 ರೂಪಾಯಿಗೆ ಸಂಪಾದನೆ ಇತ್ತು ಅಂದರೆ ಕೆಲವು ಡ್ರೈವರ್ಗಳು ಒಂದು ತಿಂಗಳಾದರೂ ಕೂಡ ಮನೆಗೆ ಹೋಗ್ತೀರಾ, ಅಲ್ಲೇ ನಿದ್ದೆ ಮಾಡಿ, ಅಂದರೆ ಅಲ್ಲೇ ಕಂಪ್ನಿಲೇ ಇರೋರು ಕ್ಯಾಬಲ್ಲೇ ಮಲಗೋರು, ಕಂಪ್ನಿಲಿ ಏನು ಬಾತ್ರೂಮ್ ಇದೆ ಅದನ್ನೇ ಯೂಸ್ ಮಾಡ್ಕೊಂಡು ಒಂದು ತಿಂಗಳಾದರೂ ಅಲ್ಲೇ ಇರೋರು. ಸೊ ಆವಾಗ ಓಲಾ ಓಬರ್ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಆ ಟೈಮಲ್ಲಿ ಅವ್ರು ಹಂಗೆ ಬದುಕ್ತಿದ್ರು ನೋಡ್ತಿದ್ರು, ಅವ್ರು ಅಟ್ಲೀಸ್ಟ್ ಆ ಟೈಮಲ್ಲಿ ಒಂದು 1,00,000 ಆದರೂ ತೊಗೊತಿದ್ರು. ಸೊ ಇದು ಡಿಫ್ರೆನ್ಸ್ ನಾನು ಆ ಟೈಮಲ್ಲಿ ಇದನ್ನು ನಾನು ಆ ಟೈಮಲ್ಲಿ ನೋಡಿದ್ದೆ. ಆ್ಯಂಡ್ ಆಮೇಲೆ ಈ ಓಲಾ ಓಬರ್ ಅನ್ನೋ ಕಾನ್ಸೆಪ್ಟ್ ಬಂತು. ಸೊ ಓಲಾ ಓಬರ್ ಅನ್ನೋ ಕಾನ್ಸೆಪ್ಟ್ ಬಂದಾದಮೇಲೆ ಅಲ್ಲಿ ನಾನು ಡ್ರೈವರ್ ಜೊತೆ ಆದ ಇಂಟ್ರಾಕ್ಷನು ಮತ್ತು ನಾನು ಐ ಟಿ ಕಂಪ್ನಿಲಿ ಆದ ಇಂಟ್ರಾಕ್ಷನ್ಸು ಮತ್ತು ಬೇರೆ ರಾಜ್ಯದಲ್ಲಿ ಬಂದು ಕೆಲಸ ಮಾಡ್ತಿದ್ದು ಅಂದರೆ ಲೈಕ್ ನಾನ್ ಕನ್ನಡಿಗಾಸೆ ಅನ್ಬೋದು. ಸೊ ಅವರೆಲ್ಲ ಬಂದು ಕೆಲಸ ಮಾಡ್ತಿರ್ಬೇಕು, ಅವ್ರು ನನ್ನ ಕೊಲೀಗ್ಸ್ ಆಗಿದ್ದರು, ಅವ್ರು ಹೆಂಗೆ ಡ್ರೈವರ್ಸನ್ನು ನೋಡ್ತಿದ್ರು ಮತ್ತು ಡ್ರೈವರ್ಸ್ ಅವ್ರು ಹಿಂಗೆ ನೋಡ್ತಿದ್ರು ಅನ್ನೋದನ್ನು ನಾನು ಏನು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಅದು, ಮತ್ತು ಡ್ರೈವರ್ಸ್ ಜೊತೆ ಏನು ಇಂಟ್ರಾಕ್ಷನ್ ಆಗಿತ್ತು ಅದ್ರ ಬೇಸಿಸಲ್ಲಿ ಮಾಡಿದ್ದು. ಆ್ಯಂಡ್ ಅದೇ ಒಂದು ಟೈಮಲ್ಲಿ ಒಬ್ಬ ಏನೋ ಒಬ್ಬ ಡ್ರೈವರ್ ಅವನೊಂದು ಸ್ಟೋರಿ ಹೇಳ್ತಾನೆ, ಅವ್ನು ಹಿಂಗೆ ಅವನ ಹುಡುಗಿನ ಓದಿಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ, ಅವನೇ ನೋಡ್ಕೊತಾ ಇದ್ದಾನೆ, ಅವ್ನು ಲವ್ ಸ್ಟೋರಿ ಹೇಳ್ತಾನೆ. ಸೊ ಅದೇ ಒಂದು ಪಾತ್ರವಾಗಿ ನಮ್ಮ ಸಿನಿಮಾದಲ್ಲಿ ಬಂತು ಹೀರೋ ಹೀರೋಯಿನ್ ಆಗಿ. ಬಟ್ ಬಿಕ್ಕಿದ್ದೆಲ್ಲ ಹುಟ್ಟುಕೊಂಡಿದ್ದೆ ಈ ಡ್ರೈವರ್ ಜೊತೆ ಆದ ಕೆಲವೊಂದು ಎಕ್ಸ್ಪೀರಿಯೆನ್ಸಸ್ಸು ಮತ್ತು ಏನು ಮಾಡ್ಬೋದು ಇವರು ಡ್ರೈವರ್ಗಳೆಲ್ಲ ಸೇರಿದೆ. ಅಂದರೆ ಇವಾಗ ಒಬ್ಬ ಸೂಪರ್ ಹೀರೋ ಅಂತಾರೆ, ಸೊ ಒಬ್ಬ ಸೂಪರ್ ಹೀರೋ ಅಂದರೆ ಸೂಪರ್ ಮ್ಯಾನ್ ಆಗಿರ್ಬೋದು ಯಾರೇ ಇರ್ಬೋ ಅವರೆಲ್ಲ ಸೂಪರ್ ಹೀರೋ. ಸೊ ಇಲ್ಲಿ ಒಬ್ಬ ಡ್ರೈವರು ಕೂಡ ಒಬ್ಬ ಸೂಪರ್ ಹೀರೋ ಆಗ್ತಾನೆ, ಮನ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದನ್ನು ಅದನ್ನು ಈ ಸಿನಿಮಾದಲ್ಲಿ ತೋರ್ಸೋಕೆ ಹೊರಟಿದ್ರಿ. ಅದು ಪ್ರಾಕ್ಟಿಕಲಾಗಿ ಆಚೆ ತಂದಾಗ ಏನು ಸಾಧ್ಯತೆಗಳಿದೆ ಅನ್ನೋದು ಕೂಡ ತೋರಿಸಿದ್ರಿ. ಬಟ್ ಇನ್ ಅ ವೆರಿ ಎಂಟರ್ಟೈನಿಂಗ್ ವೇ, ಯಾಕಂದರೆ ಅದರಲ್ಲಿ 7 ಸಾಂಗ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. 7 ಸಾಂಗ್ಸ್ ಅಂತ ಬಂದಾಗ ಜನರಲಾಗಿ ಒಂದು ರೊಮ್ಯಾಂಟಿಕ್ ಸಿನಿಮಾ ಅಂತ ಅನಿಸುತ್ತೆ, ಬಟ್ ಇದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಸೊ ಥ್ರಿಲ್ಲರ್ ಟಚ್ ಕೊಟ್ಟು ರೊಮ್ಯಾನ್ಸ್ ಇರೋದು ಇಲ್ಲಿದೆ. ಸೊ ಟೀಸರ್ ರಿಲೀಸ್ ಮಾಡಿದಿರಿ ಇವಾಗ, ಫಸ್ಟ್ ಇವಾಗ ಏನದು ಸೋನು ನಿಗಮ್ ಅವ್ರ ಸಾಂಗ್ ರಿಲೀಸ್ ಮಾಡಿದ್ವಿ. ಈ ಸಾಂಗ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ವಿ. ಸಿಂಗರ್ ಯಾರು ಅಂತ ಹೇಳ್ತೀರಾ, ಇಬ್ಬರು ಸಿಂಗರ್ ವಾಯ್ಸ್ ಹಾಕ್ಬಿಟ್ಟು ಯಾರಿರ್ಬೋದು 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 ಅಂತ. ಸೊ ಅದರಲ್ಲಿ ನಮಗೆ ಸುಮಾರು ಒಳ್ಳೆ ರೆಸ್ಪಾನ್ಸ್ ಬಂದು ಇವತ್ತು ಸಾಂಗ್ ರಿಲೀಸ್ ಆಗಿ ತುಂಬ ಅಮೇಝಿಂಗ್ ಆಗಿ ಆ್ಯಕ್ಚುಲಿ ಆನ್ಲೈನಲ್ಲಿ ಹೋಗ್ತಾ ಇದೆ. ಸೊ ಈ ರೀತಿಲಿ ಲೈಕ್ ಏನೋ ಅದು ಸಪೋರ್ಟು ಕೂಡ ಇದೆ ಆ ಕಡೆಯಿಂದ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೂ ವಿ ಆರ್ ಹ್ಯಾಪಿ. ಸರ್, ಡ್ರೈವರ್ಗಳಿಗೆ ಯೂಸ್ ಆಗುವಂಥ ಒಂದಷ್ಟು ಏನಾದರೂ ಸೊಲ್ಯೂಷನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಡೆಫಿನೆಟ್ಲಿ ಸರ್, ಡ್ರೈವರ್ಸ್ಗಳಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ರೈವರ್ಸ್ಗಳಿಗೆ ಅಂತ ಬಂದಾಗ ಡ್ರೈವರ್ಸ್ಗಳಿಂದ ಏನಾಗ್ಬೋದು ಅಂತ ಜಾಸ್ತಿ ಒತ್ತು ಕೊಟ್ಟು ಮಾಡಿರೋದು. ಡ್ರೈವರ್ಸ್ಗಳಿಂದ ಏನಾಗ್ಬೋದು ಸಮಾಜಕ್ಕೆ ಅನ್ನೋ ಥರ. ಸೊ ಸಮಾಜಕ್ಕೆ ಅವ್ರೇನು ಮಾಡ್ತಾರೆ ಅಂತ ಬಂದಾಗ ಆಟೋಮೆಟಿಕಲಿಗೆ ಅವ್ರಿಗೂ ಏನೊಂದು ಆಗ್ತಾ ಬರುತ್ತೆ. ಸೊ ಅದನ್ನು ಈ ಸಿನಿಮಾದಲ್ಲಿ ಹೇಳಿದ್ದೀರಿ. ಸೊ ಯಾವ ರೀತಿ ಒಳ್ಳೇದಾಗುತ್ತೆ, ಅವ್ರು ಯಾವ ರೀತಿ ಏನು ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದೀರಿ.